ಕರಡಿ ದಾಳಿಯಿಂದ ಜನ ಭಯಭೀತರಾಗಿದ್ದಾರೆ ಯಾವಾಗ ಕರಡಿಗಳು ಬಂದು ಜನರ ಮೇಲೆ ದಾಳಿ ಮಾಡ್ತವೆ ಅಂತ ಇದ್ದಾರೆ ಕರಡಿ ದಾಳಿಯಿಂದಾಗಿ ಕೂಡ್ಲಿಗಿ ತಾಲೂಕಿನ ಅಪ್ಪೇನಹಳ್ಳಿ ಗುಡೇಕೋಟೆ ಕಡಾಕೋಳ ಭೀಮಸಮುದ್ರ ಕರಡಿಹಳ್ಳಿ ಗೆದ್ದಲಗಡ್ಡೆ ಸೇರಿದಂತೆ ಗ್ರಾಮದ ಅನೇಕ ಗ್ರಾಮಸ್ಥರು ಜೀವದ ಕೈಲಿ ಕೈಲಿ ಹಿಡಿದು ಭಯದಿಂದ ಬದುಕ್ತಾ ಇದ್ದಾರೆ ಆದರೆ ಆಹಾರ ಹುಡುಕಿಕೊಂಡು ರೈತರ ಜಮೀನುಗಳಿಗೆ ಲಗ್ಗೆ ಇಡುವ ಕರಡಿಗಳು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು ಮಹಿಳೆಯರ ಮೇಲೆ ದಾಳಿ ಮಾಡಿ ಮಾರಣಾಂತಿಕವಾಗಿ ಗಾಯಗೊಳಿಸ್ತಾ ಇವೆ ಕೇವಲ ಒಂದು ವರ್ಷ ಅವಧಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಕರಡಿಗಳು ದಾಳಿ ನಡೆಸಿವೆ ಆದರೆ ಸರ್ಕಾರ ಮಾತ್ರ ಕರಡಿ ದಾಳಿಗೊಳಗಾದವರ ನೆರವಿಗೆ ಧಾವಿಸ್ತಾ ಇಲ್ಲ ಅಷ್ಟೇ ಅಲ್ಲ ಕರಡಿಯ ಭಯಕ್ಕೆ ಈ ಗ್ರಾಮಕ್ಕೆ ಹುಡುಗಿರನ್ನ ಕೊಡೋಕೆ ಬೇರೆ ಗ್ರಾಮಗಳ ಜನ ಹಿಂದೇಟು ಹಾಕ್ತಾ ಇದ್ದಾರಂತೆ ಕುಕ್ಕಂತು ಬುಲು ದಾಳಿ ನೈಟ್ ಟೈಮ್ ಬಂದರೆ ದಾಳಿ ಮಾಡ್ತವೆ ಅದರಲ್ಲಿ ಮರಿ ಇದ್ದಂತಂದರೆ ಜಾಸ್ತಿ ದಾಳಿ ಒಬ್ಬೊಬ್ಬರೇ ಬರೋಂಗಿಲ್ಲ ಆ ಥರ ಒಂದು ಪ್ರಾಬ್ಲಮ್ ಇಲ್ಲಿ ಅದು ಗುಡ್ದಾಗ್ಲಿಂದನೇ ಬರೋದು ಇನಿ ಟೈಮ್ ದಾರಿಯಾಗೆ ಎಲ್ಲೆಂದ್ರಲ್ಲೇ ಇರ್ತವೆ ಚಿರ್ತೆ ಇದ್ದಾವೆ ಚಿರತೆನೂ ಬರ್ತವೆ ಅವೆಲ್ಲ ಫುಲ್ಲು ಒಟ್ಟು ಫಾರೆಸ್ಟ್ನರ್ ಏನೋ ಮಾಡಲ್ಲ ಫಾರೆಸ್ಟ್ನರಿಗೆ ಹೇಳಿದರೆ ಅವ್ರು ಏನು ಮಾಡ್ತಾರೆ ಈಗ ಅದೇ ಕರಡಿದಾಮ ಮಾಡ್ತಾ ಇದ್ದೀವಿ ಅಂತಂದು ಅವ್ರು ಹೇಳ್ತಾ ಇದ್ದಾರೆ ಅದು ಇನ್ನೂ ಮಾಡ್ತಾನೆ ಇಲ್ಲ ಅವ್ರು ಸುಮ್ಮನೆ ಹೇಳೋಕತ್ತಿದಾರತ ಮಾಡ್ತಾ ಇಲ್ಲ ಇನ್ನು ಪಕ್ಕದಾಗ ಒಲ ಇದ್ದಾವೆ ಅದಕ್ಕೆ ಕಾವಕ್ಕೆ ಹೋಗ್ಬೇಕು ಹೋದಾಗ ಏನು ಮಾಡ್ತವೆ ಅವು ಮರಿ ಕಳ್ಳಡಿ ಏನಾದರೂ ಇದ್ದರೆ ಒಬ್ಬೊಬ್ರು ಹೋದಾಗ ಎಲ್ಲ ಹಿಡಿದು ಬಿಡ್ತಾವೆ ಸರ್ ಅವರು ಈಗ ಸುಮಾರು ಅಂದರೆ ಇಲ್ಲೇ ಈಗ ಒಂದು ಇಬ್ಬರನ್ನ ಕಡೆದಿದ್ದಾವೆ ಇಲ್ಲೇ ಕೆರೆ ಪಕ್ಕದಾಗ ನಿಂಗೇನಹಳ್ಳಿ ಪಕ್ಕದಾಗ ಒಂದು ಇಬ್ಬರು ಮೂವರೆಗೆ ಹಂಗೆ ಕಡೆದಿದೆ ಮತ್ತು ಮ್ಯಾಕೆ ದನ ಕಾಯಕ್ಕೆ ಹೋಗ್ತಾರಲ್ಲ ಸರ್ ಅಲ್ಲಿ ಸತ್ತು ಅಂಗ ಕಡೆದಿದೆ ಈಗ ಕೆ ಇದು ಕಿತ್ತಿಬಿಟ್ಟಿದೆ ಕೈಗೆ ಎಲ್ಲ ಬಟ್ ಆಗಿನ ಮಾತ್ರ ತೋರಿಸ್ತಾರೆ ಅವರು ಬರ್ತಾರೆ ಬರ್ಕಂತಾರೆ ಅಷ್ಟೇ ಆಸ್ಪತ್ರೆಗೆ ಹೋಗಿರ ಇಲ್ಲ ಅಂತೇಳಿ ಏನು ಕೇಳಲ್ಲ ಆಗಿನ ಪೂರ್ತಿ ಇಂಥ ಅದು ಅಲ್ಲಿ ಮಾಡ್ಸ್ಕೊಂಬರಪ್ಪ ಇಲ್ಲಿ ಮಾಡಿಸ್ಕೊಂಬರಪ್ಪ ಅಂತಾರೆ ಗೊತ್ತಿದ್ದವ್ರು ಮಾಡಿಸ್ಕೊಂಬರ್ತಾರೆ ಗೊತ್ತಿಲ್ಲದೋರು ಏನು ಮಾಡಿಸ್ಕೊಂಬರಲ್ಲ ಅದರಿಂದ ಒಬ್ಬೊಬ್ಬರಿಗೆ ಪರಿಹಾರ ಬಂದೈತೆ ಒಬ್ಬೊಬ್ಬರಿಗೆ ಪರಿಹಾರ ಬಂದೇ ಇಲ್ಲ ಸರ್ ಅಸಲು ಬಳ್ಳಾರಿಯ ಅನೇಕ ಗ್ರಾಮಗಳಲ್ಲಿ ಒಂದು ಕರಡಿಯ ದಾಳಿ ನಡೀತಾ ಇದೆ ಸಾಕಷ್ಟು ಗ್ರಾಮಸ್ಥರೆಲ್ಲ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಭಯಭೀತರಾಗಿದ್ದಾರೆ ಬರೋಕೆ ಕೂಡ ಸೊ ಹಾಗಾದ್ರೆ ಈ ಒಂದು ಕರಡಿ ದಾಳಿ ನಿರಂತರವಾಗಿ ಒಂದು ವರ್ಷದಿಂದ ನಡೀತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಕರಡಿ ದಾಳಿಗೊಳಗಾಗಿರುವಂತಹ ರವಿಶಂಕರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರವಿಶಂಕರ್ ಅವರೇ ಯಾವಾಗ ಶುರುವಾಗಿದೆ ಈ ಒಂದು ಕರಡಿಯ ದಾಳಿ ಅಲ್ಲಿ ನಿಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನಮಗೆ ಸುತ್ತಮುತ್ತ ಗ್ರಾಮದಲ್ಲಿ ಕೂಡ ದಾಳಿ ಭೀಮ ನಮ್ದು ಕೂಡ್ಲಿಗ ತಾಲೂಕು ಎರಡ್ ಸಾವಿರ ನಾಲ್ಕರಲ್ಲಿ ನಮಗೆ ಆಗಸ್ಟ್ ಹತ್ತರಂದು ದಾಳಿ ಮಾಡಿತ್ತು ಕಣ್ಣಿಗೆ ಯಾವಾಗ ನೀವು ಯಾವಾಗ ಹೊರಗೆ ಹೋಗ್ತಾ ಇರುವಾಗ ಯಾವ ಹೊತ್ತಲ್ಲಿ ನಿಮ್ಮ ದಾಳಿ ಸಾಯಂಕಾಲ ನಾಲ್ಕು ಗಂಟೆ ಟೈಮ್ನಲ್ಲಿ ದಾಳಿ ಮಾಡಿತ್ತು ಕಣ್ಣು ಹೊಲಕ್ ಹೋದಾಗ ರವಿಶಂಕರ್ ಅವ್ರೆ ಮೂರಲ್ಲಿ ಈಗಲೂ ಇದಾವ್ರಿ ನಮ್ಮೂರ ಹತ್ರ ಕಡಕೊಳ್ಳ ಗ್ರಾಮದಲ್ಲಿ ಇದಾಗಿತ್ತು ಸರ್ ಇಬ್ಬರಿಗಾಗಿತ್ತು ಈಗಾಗಲೇ ಬಳ್ಳಾರಿ ಆಸ್ಪತ್ರೆಯಲ್ಲಿ ಇದಾರೆ ಈಗ ಒಬ್ಬ ಹುಡುಗ ಅಶೋಕ ಅಂತ ಎಷ್ಟು ಜನಕ್ಕೆ ದಾಳಿ ಮಾಡಿದೆ ಇಷ್ಟು ಹೊತ್ತಿಗೆ ಅಂದ್ರೆ ಈಗ ನೋಡಿ ನಿರಂತರವಾಗಿ ನಿಮ್ಗೆ ನಿಮಗೆ ಮಾಡಿದಾಗ ನಂತರ ಕೂಡ ಬಹಳಷ್ಟು ಜನರಿಗೆ ದಾಳಿ ಮಾಡಿದೆ ಅಂತ ಹೇಳಿದ್ರಿ ನೀವು ಹೌದೊಂದು ಇಪ್ಪತ್ತು ಜನಕ್ಕೆ ಮಾಡಿ ಸರ್ ಎರಡು ಹಳ್ಳಿ ಸೇರಿ ಎಲ್ಲಿಂದ ಬರುತ್ತೆ ರವಿಶಂಕರ್ ಅವ್ರೆ ಅಂದ್ರೆ ಬಳ್ಳಾರಿಯಲ್ಲಿ ಆ ಕಾಡ್ ಪ್ರದೇಶ ಎಲ್ಲ ಕಡಿಮೆ ಅಲ್ವಾ ಯಾವ ಕಡೆಯಿಂದ ಬರುತ್ತೆ ಏನು ಅದ್ರ ಬಗ್ಗೆ ಏನು ಯಾರು ಸಂಬಂಧಪಟ್ಟವ್ರ ಏನು ಗಮನ ಹರಿಸಿಲ್ವಾ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಗಮನ ಹರಿಸ ಸರ್ ಬಂದು ಮಾಡ್ತೀವಿ ಅಂತ ಹೇಳ್ತಾರೆ ಬರ್ತಾ ಇಲ್ಲ ಸರಿಯಾಗಿ ಅವರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ನಿಮ್ಮ ಊರಿನವರು ಹಿರಿ ಮುಖಂಡರು ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದಾರೆ ಆದರೂ ಬರ್ತಾ ಇಲ್ಲ ಅವರು ಈಗ ಈಗಲೂ ಕೂಡ ಕರಡಿದಾಳಿ ಇದೆ ಹಾಗಾದ್ರೆ ಈಗಲೂ ಕರಡ ಇದ್ದರು ಒಂದು ಎರಡು ದಿವಸ ಆಗಿಲ್ಲ ಒಂದು ಹುಡುಗ ಈಗ ಒಳ್ಳೆ ಆಸ್ಪತ್ರೆಲಿ ಇದಾನೆ ಈಗಾಗ್ಲೂ ಅಶೋಕ ಅಂತ ಹುಡುಗನ ಹೆಸರು ನಿಮ್ಮ ನಿಮ್ಮ ಊರು ಯಾವುದು ರವಿಶಂಕರ್ ಅವರೇ ನಿಮ್ಮ ಗ್ರಾಮ ಯಾವುದು ನಮ್ಮೂರು ಊರು ಭೀಮ್ಸ ಭೀಮ್ ಸಮುದ್ರದ ಕೂಡ್ಲಿಗ ತಾಲೂಕು ಈಗ ಆಸ್ಪತ್ರೆ ಇಲ್ಲೇ ಇರೋ ಹುಡುಗನ ಹೆಸರು ಕಡಕೊಳ ಹುಡುಗನ ಹೆಸರು ಅಶೋಕ ಹುಡುಗ ಊರ ಹೆಸರು ಕಡಕೊಳ ಈಗ ಸುತ್ತಮುತ್ತ ಇಲ್ಲ ನಿಮ್ಮ ನಿಮ್ಮ ಊರ ಹತ್ರ ಎಲ್ಲ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಇದೆ ಹಾಗಾದ್ರೆ ಅದು ಸುತ್ತಮುತ್ತ ಕಡಕೊಳ ಮಾಕ್ ಅವ ಕೋ ಇದು ಬಮ್ಮನೆಳಿ ನೆಲಬಮ್ಮನೆಳಿ ಅಂತ ಏನು ಸಾಯಂಕಾಲ ಆಗ್ತಿ ಆಗ್ತಿದಂಗೆ ಬರ್ತಿದಾವಾ ಅಂದ್ರೆ ಯಾವ ಯಾವ ಟೈಮ್ ಅಲ್ಲಿ ಜಾಸ್ತಿ ಕರೆಡಿಗಳು ಹೋಗಿ ಬರ್ತಾ ಇದಾವೆ ಅಂತ ಸಾಯಂಕಾಲ ಆದ್ಮೇಲೆ ಬರ್ತಾವೆ ಈಗ ಅಲ್ಲೇ ಉಳ್ಕೊಂಡು ಬಿಡ್ತಾರೆ ಬೇರೆ ಕಡೆ ಹೋಗಿ ಹ್ಂ ಅಡವಿಗೆ ಹೋಗಲ್ಲ ಕಾಡಿಗೆ ಹೋಗಲ್ಲ ಹಾ ಉಳ್ಕೊಂಡಾಗ ನಮಗೆ ಪ್ರಾಬ್ಲಮ್ ಆಗೋದು ಈಗ ನಿಮ್ಮ ಈ ಕರೆಡಿಗಳು ಏನನ್ಸಲ್ಲ ಹೇಳಿ 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 ಅವು ಬಂದು ಆ ಕಾಡಿಗೆ ಹೋಗಿ ಬಿಟ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಉಳ್ಕೊಂಡು ದಾಟ್ ಮಾಡ್ಬಿಡ್ತವ್ರು ಹೆಣ್ಣು ಮಕ್ಕಳು ಯಾರು ಮತ್ತೆ ಯಾವ ಮದ್ವೆ ಮಾಡ್ಕೊಡಕ ನಮ್ಮೂರ್ ಕಡೆಗೆ ಹೆಣ್ಮಕ್ಳು ಕೊಡಕ ಯೋಚನೆ ಮಾಡ್ತಾರ ಹಾ ಅದೇ ಕೇಳ ಅನ್ಕೊಂಡೆ ಈಗ ಹೆಣ್ಮಕ್ಳ ಕೊಡಕ್ಕೆ ಇದ್ ಮಾಡ್ತಿದ್ರಂತ ಹೆಣ್ಣೆ ಕೊಡಲ್ವಂತಲ್ಲ ನಿಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ಕರಡಿ ದಾಳಿ ಆಗ್ತಾ ಇದೆ ಅಲ್ಲೆಲ್ಲ ಏನಿದು ಸಮಾಜ ಇಷ್ಟೆಲ್ಲ ಹಿಂಗಾದ್ರೂ ನಮ್ಮದು ಕಣ್ಣು ನಾವೇ ಕಡಿ ತೆಗೆದ್ಬಿಡ್ತಿ ಸರ್ ಮೇಡಮ್ ಅದು ಕಣ್ಣು ಕಡಿ ಎಡಗಡೆ ಕಣ್ಣು ಪೂರ್ತಿ ಇಲ್ಲ ನಮ್ದು ಕಣ್ಣು ತೆಗೆದು ವರ್ಷ ಅದಕ್ಕೆ ವಾರ್ಕ್ ಒಂದು ಡಾಪ್ಸ್ ಬೇಕು ತೆಲ್ಲೆವು ಬರ್ತತೆ ನಮ್ಗೆ ಯಾವ್ದು ಪರಿಹಾರ ಇಲ್ಲ ಎಷ್ಟು ಡಾಪ್ಸ್ ಹಾಕ್ಬೇಕು ಮತ್ತೆ ಚಸ್ಮೆಕ್ ಎಂಬೇಕು ಚಸ್ಮಿ ಕೇಬಕು ಚಸ್ಮಾ ಯಾವಾಗ್ಲೂ ಇಳಸ್ಕೊಬೇಕು ಯಾವ ಕೆಳಗಡೆ ದೊಡ್ಡದೋಗುತ್ತೆ ಅದು ಖರ್ಚು ಯಾರು ಕೊಡ್ಬೇಕು ಈಗ ನಿಮ್ಗೆ ನಿಮ್ಗೆ ಸೇರಿನ ಎಷ್ಟು ಜನರ ಮೇಲೆ ದಾಳಿ ಆಗಿದೆ ಅಲ್ವಾ ನೀವೆಲ್ಲ ಸೇರಿ ಈಗ ಒಂದು ಕಂಪ್ಲೇಂಟ್ ಸಮುದ್ರಲ್ಲಿ ಇಬ್ಬರಿಗೆ ಆಯ್ತು ಭೀಮ್ ಸಮುದ್ರಲ್ಲಿ ಇಬ್ಬರಿಗೆ ಮೇಡಮ್ ಎರಡ್ ಸಾವಿರ ಮೂರು ಎರಡ್ ಸಾವಿರ ನಾಲ್ಕು ಆಗಿದ್ದು ಈಗ ಕಡಕೊಳದಲ್ಲಿ ಹೊಸ ಆಗ್ತಾ ಇದೆ ಇದೆ ಹದಿನೈದು 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 ಜನಕ್ಕೆ ಅಲ್ಲ ನೀವು ಈಗ ನಿಮ್ ನಿಮ್ಮ ಈಗ ಪ್ರತಿಭಟನೆ ಏನಾದ್ರು ಮಾಡ್ಬೇಕು ಅಂದ್ರೆ ಯಾಕಂದ್ರೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ ಯಾರು ಈಗ ಕೇಳ್ತಿಲ್ಲ ಅಂದ್ರೆ ಮತ್ತೆ ಈಗ ಏನ್ ಮಾಡ್ತೀರಾ ಈಗ ಹಿಂಗೆ ಎಷ್ಟು ದಿವಸ ನಡೆಯುತ್ತೆ ಈಗ ಕರಡಿದ ಅಂತ ಮೊನ್ನೆ ಈಗ ಅಶೋಕ ಅಂತ ಆಸ್ಪತ್ರೆ ಸೇರಿನಲ್ಲ ಅವನು ಕಡಿದ ಮೇಲೆ ಮೂರು ಕರಡಿನ ಹಿಡಿಯಕ್ಕೆ ಪ್ರಯತ್ನ ಪಟ್ಟರು ಒಂದು ಕರಡಿ ಸಿಕ್ಕದ ಬಲೆ ಹಾಕಿ ಹಿಡಿದ್ರು ಎಷ್ಟಿದಾವಂತೆ ಕರಡಿಗಳು

ಯಾರಿಗೆ ಈ ತರ ಆಯ್ತು ಅಲ್ಲಿ ಇಂತಹ ಪರಿಸ್ಥಿತಿ ಯಾರಿಗೆ ಆಯ್ತು ಹೆಣ್ಣು ನೋಡಕ್ ಹೋದವ್ರು ಯಾರಿಗೆ ಈ ತರ ಕೊಡಲ್ಲ ಅಂತ ಹೇಳಿದ ಏನಾರು ಆಗಿದೆಯಾ ಅಲ್ಲಿ ಏನಕ್ಕೆ ಯಾಕೆ ಹೆಣ್ಣು ಕೊಡಲ್ಲ ಅಂತಾರೆ ನಿಮ್ಮ ಗ್ರಾಮಗಳಿಗೆ ಇದೆ ಕರಡಿ ಹೆದರಿಕೆಗೇನ ಕರಡಿ ಭಯ ಹೆಣ್ಣು ಮಕ್ಕಳು ಕೊಟ್ಟರೆ ಹೊರಗಡೆ ಹೋದ್ರೆ ಜೀವ ಅಪಾಯ ಇದೆ ಅಲ್ಲ ಪ್ರಾಣಾಪಾಯ ಅದಕ್ಕಾಗಿ ಕೊಡಲ್ಲ ನಿಮ್ಮೂರು ಕಡೆಗೆ ಅಂತ ಹೇಳ್ತಾರೆ ಈಗ ಮಕ್ಕಳು ಮರೆಯೆಲ್ಲ ಹೆಂಗೆ ಆಟ ಆಡೋದು ಓಡಾಡೋದು ಅಲ್ಲೆಲ್ಲ ಹೊರಗಡೆ ಮನೆಯಿಂದ ಹೊರಗೆ ಬರೋಕೆ ಹೆದರಿಕೆ ಅನ್ನೋದಾದ್ರೆ ಮಕ್ಕಳಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ವಾಗ ಊರಾಗ ಆಡ್ತದೆ ಸರ್ ಹೊರಗಡೆ ಹೊಲಕ್ಕೆ ಹೋಗೋರಿ ತೊಂದರೆ ಹೊಲಕ್ಕೆ ಹೋಗಿ ಹುಡುಗರು ಹೋದ್ರೂ ಕಷ್ಟ ಹೆಣ್ಣು ಮಕ್ಕಳು ಹೋಗಂಗಿಲ್ಲ ಈಗ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಜನರ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ರಿ ನೀವು ಅಷ್ಟು ಜನರಿಗೂ ಕೂಡ ಒಂದಲ್ಲ ಒಂದು ಗಾಯಗಳಾಗಿದ್ದಾವೆ ಕಣ್ ಕಳ್ಕೊಂಡಿದ್ದೀರಾ ಇಷ್ಟು ಸಿವಿಯರ್ ಇಷ್ಟು ಅಂದ್ರೆ ಕಣ್ ಕಳ್ಕೊಂಡಿದ್ದೇನೆ ಇಷ್ಟೆಲ್ಲ ಆದ್ಮೇಲೆ ನೀವು ಒಂದ್ಸರಿ ಆದ್ರೂ ನಿಮ್ಮ ಎಮ್ ಎಲ್ ಎಲ್ಲ ಜೊತೆ ಮಾತಾಡೋದು ಅಥವಾ ಅಲ್ಲಿ ಇರುವಂತ ಯಾರ ಜೊತೆ ಮಾತಾಡೋದು ಟ್ರೈ ಮಾಡಿದೀರಾ ಮಾತಾಡಕ್ ಹೋಗಿಲ್ರಿ ಕಂಪ್ಲೇಂಟ್ ಮಾಡಿದಾರೆ ಆದ್ರೂ ಫಾರೆಸ್ಟ್ನರ್ ಬಂದಿಲ್ಲ ಕಂಪ್ಲೇಂಟ್ ಮಾಡಿದಾರೆ ಯಾವಾಗ ಕಂಪ್ಲೇಂಟ್ ಕೊಟ್ರಿ ರವಿಶಂಕರ್ ಅವ್ರೆ ಅಲ್ಲಿ ಎರಡ್ ಸಾವಿರದಿಂದಲೇ ಕಂಪ್ಲೇಂಟ್ ಹೇಳಿಕೆ ಅಂತಲ್ಲ ಕಂಪ್ಲೇಂಟ್ ಕೊಟ್ಟದ ಇದೆ ಈಗ ಹದಿನಾಲ್ಕು ವರ್ಷ ಆಯ್ತು ಎರಡ್ ಸಾವಿರದಿಂದ ಅಂದ್ರೆ ಹದಿನಾಲ್ಕು ವರ್ಷದಿಂದ ಇದೆ ಹಾಗಾದ್ರೆ ಧನ್ಯವಾದ ರವಿಶಂಕರ್ ನಮ್ಮ ಜೊತೆ ಮಾತಾಡೋದಕ್ಕೆ ಏನು ಬಳ್ಳಾರಿಯ ಅನೇಕ ಕೂಡ್ಲಿಗಿ ತಾಲೂಕಿನ ಅನೇಕ ಗ್ರಾಮಗಳ ಸುತ್ತಮುತ್ತ ಕರಡಿಯ ಒಂದು ಭಯ ಶುರುವಾಗಿರುವಂತದ್ದು ಇಲ್ಲಿ ವಿಪರ್ಯಾಸ ಅಂತಂದ್ರೆ ಕರಡಿ ದಾಳಿ ಒಂದಲ್ಲ ಎರಡಲ್ಲ ಅನೇಕ ನಿರಂತರವಾಗಿ ಅನೇಕ ವರ್ಷಗಳ ನಡೀತಾನೆ ಇದೆ ಮುಖ್ಯವಾಗಿ ಅಲ್ಲಿ ಹೆಣ್ಣು ಕೊಡಗು ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಉಂಟಾಗಿದೆ ಗ್ರಾಮಸ್ಥರ ತೊಂದರೆ ನಾ ಕೇಳೋರೆ ಇಲ್ಲ ಅದಂತಾಗಿದೆ